ನಿಮ್ಮನ್ನು ಬಿಡಬೇಕಾದ ಟೈಮ್ ಹತ್ತಿರ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಬಂದ್ಬಿಡ್ತೇನೆ ಅಲ್ಲಿಗೆ ಬರ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಶೀತ ಉಷ್ಣ ಸುಖ ದುಃಖ ಲಾಭ ಲಾಭ ಜಯ ಅಪಜಯ ಎಲ್ಲದರಲ್ಲಿ ಸಮನಾಗಿರಬೇಕಾದರೆ ಅದಕ್ಕೆ ಕಾರಣವೇನು? ಅದಕ್ಕೆ ಹೇಳ್ತಾರೆ ತತ್ರ ಹೇತು. ಏನು ಅಂದರೆ ಜ್ಞಾನ ವಿಜ್ಞಾನ ಎರಡೂ ಬಂದಿರುತ್ತವನಿಗೆ. ಆದ್ದರಿಂದ ಜ್ಞಾನ ವಿಜ್ಞಾನ ತೃಪ್ತ ಆತ್ಮ, ಜ್ಞಾನದಿಂದಲೂ ತೃಪ್ತನಾಗಿರ್ತಾನೆ ವಿಜ್ಞಾನದಿಂದಲೂ ತೃಪ್ತನಾಗಿರ್ತಾನೆ. ಅದಕ್ಕೆ ಅವನಿಗೆ ಬೇಕಾದ ತೃಪ್ತಿ ಹೊರಗಡೆ ಸಿಗತಾ ಇರಲ್ಲ. ಅವನಿಗೆ ಬೇಕಾದ ತೃಪ್ತಿ ಹೊರಗಡೆ ಯಾವ ಪದಾರ್ಥದಿಂದಲೂ ಸಿಗದಿರುವಾಗ ಒಳಗಿರುವ ತೃಪ್ತಿಯಿಂದಲೇ ತೃಪ್ತನಾಗ್ತಾ ಇರ್ತಾನೆ. ಹೊರಗಡೆ ಅವನಿಗೆ ಯಾವ ರೀತಿಯಾದ ತೃಪ್ತಿ ಸಿಗಲ್ಲ. ಅದನ್ನು ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅಂದರು. ಅಲ್ಲಿ ಪ್ರಶ್ನೆ, ಜ್ಞಾನ ಅಂದ್ರೇನು ವಿಜ್ಞಾನ ಅಂದರೆ ಏನು ಅಂದರು. ಇಲ್ಲಿ ಬರೆಯುತ್ತಾರೆ ಸರ್ವತ್ರ ವೇದಾದೌ ಸರ್ವತ್ರ ವಿಷ್ಣೋ ಉತ್ಕರ್ಷ ಜ್ಞಾನಂ ಉಜ್ಞಾನಮಿತ್ಯುಚ್ಯತೆ. ಹರಿ ಸರ್ವೋತ್ತಮತ್ವಾದಿ ಜ್ಞಾನ ಏನಿದೆಯಲ್ಲ ಅದನ್ನು ಜ್ಞಾನ ಅಂತ ಕರೆದು. ವಿಜ್ಞಾನ ಅಂದರೆ ಹೇಳ್ತಾ ಇದ್ದಾರೆ ತತ್ ಅವಾಂತರ ಮಾಹಾತ್ಮ್ಯ ವಿಶೇಷ ಜ್ಞಾನಂ. ಈ ಶಬ್ದ ನೋಡಿ, ಅವಾಂತರ ತತ್ ಅವಾಂತರ ಮಾಹಾತ್ಮ್ಯ ವಿಶೇಷ ಜ್ಞಾನಂ ವಿಜ್ಞಾನ ಉಚ್ಚತೆ. ವಿಜ್ಞಾನ ಅಂದ್ರೇನು ಅಂದರೆ ಅವನ ಮಾಹಾತ್ಮ್ಯದ ವಿಶೇಷ ಜ್ಞಾನ ವಿಜ್ಞಾನ. ಅಂದರೆ ಅರ್ಥ ಆಗಿಲ್ಲ, ಒಂದೇ ಥರ ಇರುತ್ತೋ ದೇವರದ್ದು ಮಹಾತ್ಮ್ಯ, ವಿಶೇಷ ಸ್ವಲ್ಪ ಕಡಿಮೆ ಸ್ವಲ್ಪ ಅಂತಿರುತ್ತ. ಯಾಕಂದ್ರೂ ಅವಾಂತರ ಅಂದರೆ ಆಂತರ, ಅವಾಂತರ ಅಂದರೆ ಆಂತರ ಅಂದರೆ ಒಳಗಿರುವ ಅಂತರ್ಥ. ಹೊರಗಿರುವ ಭಗವದ್ ರೂಪಗಳ ಮಹಾತ್ಮ್ಯ ಜ್ಞಾನ ಜ್ಞಾನ, ಬಿಂಬನ ಎಚ್ಚರ ವಿಜ್ಞಾನ. ಅದನ್ನು ಅರಣ್ಯಕಾಚಾರ್ಯರು ಸ್ಪಷ್ಟ ಹೇಳುತ್ತಾರೆ, ಏತದೇವ ಹಿ ವಿಜ್ಞಾನಮಿತಿ ಗೀಯತೆ. ಈ ಬಿಂಬನ ಎಚ್ಚರವೇ ವಿಜ್ಞಾನ. ಒಂದು ಕಡೆ ಸರ್ವತ್ರ ಇರುವ ಭಗವಂತನ ಎಚ್ಚರ ಬಂದಿರುತ್ತೆ, ಹೃದಯದಲ್ಲಿರುವ ಭಗವಂತನ ಎಚ್ಚರವೂ ಬಂದಿರುತ್ತೆ. ಅದರಿಂದ ತೃಪ್ತನಾಗಿರ್ತಾನೆ. ಅರ್ಥ ನೋಡೋಣ, ತೃಪ್ತನಾಗಿರೋದು ಅಂದರೆ ಏನು? ಅದಕ್ಕಂದ್ರೂ ಹೃದಯದಲ್ಲೇ ಭಗವಂತನಿದ್ದಾನೆ. ಹೃದಯದಲ್ಲಿದ್ದ ಭಗವಂತ ಇಂದ್ರಿಯಗಳ ಮೂಲಕ ಎಲ್ಲ ಉಪಕಾರ ಮಾಡುವುದನ್ನು ನೋಡಿ ಅವನು ಕೊಡುವ ಸುಖದಿಂದ ಆನಂದ ಪಡ್ತಾ ಇರ್ತಾನೆ. ಜೊತೆಗೆ ತಾನು ಎಲ್ಲೆಲ್ಲಿ ಹೋದರೆ ಹೊರಗೆ ಅಲ್ಲಲ್ಲೇ ರೂಪದಿಂದ ಭಗವಂತ ನಿಂತಿದ್ದಾನೆ. ಅದು ಜ್ಞಾನ ವಿಜ್ಞಾನ ತೃಪ್ತಾತ್ಮ. ಎಲ್ಲಿ ನೋಡಿದರೂ ಭಗವಂತನ ನೋಡುತ್ತಾನೆ. ಒಳಗೂ ಹೊರಗೂ ಭಗವಂತನನ್ನ ಚಿಂತನೆ ಮಾಡೋದರಿಂದ ಅವನಿಗೆ ತೃಪ್ತಿ ಸಿಗ್ತಾ ಇರುತ್ತೆ. ಆ ತೃಪ್ತಿ ಅವನಿಗೆ ಬೇರೊಂದು ಕಡೆ ಸಿಗ್ತಾ ಇರಲ್ಲ, ಆ ಸುಖ ಬೇರೊಂದು ಕಡೆ ಸಿಗ್ತಾ ಇರಲ್ಲ. ಆದ್ದರಿಂದ ಅಂಥವನನ್ನು ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅಂದರು. ಅದಕ್ಕೆ ಹೇಳ್ತಾ ಇದ್ದಾರೆ ಯದ್ವಾ, ಎರಡು ರೀತಿ ಹೇಳ್ತಾರೆ, ಪರೋಕ್ಷ ಅಪರೋಕ್ಷ ಜ್ಞಾನೇ ವಿಜ್ಞಾನ ವಿಜ್ಞಾನ ಶಬ್ದಾಭ್ಯಾಂ ವಾಚ್ಯೇ. ಜ್ಞಾನ ಅಂದರೆ ಪರೋಕ್ಷ ಜ್ಞಾನ, ಶಾಸ್ತ್ರದಿಂದ ಬಂದ ಜ್ಞಾನ, ಅದನ್ನು ಜ್ಞಾನ ಅಂತ ಕರೀರಿ. ಅಪರೋಕ್ಷ ಜ್ಞಾನವನ್ನು ವಿಜ್ಞಾನ ಅಂದರೆ ಬಿಂಬನ ಎಚ್ಚರವೇ ವಿಜ್ಞಾನ ಅಂತ ಚೆನ್ನಾಗಿ ಹೇಳಿದರು. ಅದರಿಂದ ತೃಪ್ತ ತೃಪ್ತನಾಗಿ ವಿಷಯೇಷು ಅಲಂ ಬುದ್ಧಿಮಾನ್, ವಿಷಯಗಳಲ್ಲಿ ಸಾಕಿನ್ನ ಇವು ಅಂತ ಬುದ್ಧಿ ಬಂದಿದೆ. ವಿಜಿತೇಂದ್ರಿಯಸ್ಯ ಇಂದ್ರಿಯ ಜಯ ಬಂದಿದೆ. ಹೇಗೆ?
ದೇವರ ಶರಣಾಗತಿಯ ಮೂಲಕ, ಬಿಂಬನ ಎಚ್ಚರದ ಮೂಲಕ ಅವನಿಗೆ ತಾನಾಗಿ ವಿಷಯ ಪದಾರ್ಥಗಳ ಮೇಲೆ ಸಾಕಿದು ಅಂತ ಬುದ್ಧಿ ಬರ್ತಾ ಇದೆ. ಬರೋದಿಲ್ಲ ನೋಡಿ. ಹುಟ್ಟಿದಾಗ್ಲಿಂದ ಎಷ್ಟು ವರ್ಷ ಆಯಿತೋ, 50, 60, 70, 80 ಎಂದಾದರೂ, ಛೇ ಇಷ್ಟು ಕಾಲದಿಂದ ಒಂದೇ ಊಟ ಮಾಡ್ತಾ ಇದ್ದೇನೆ, ಸಾಕು ಸ್ವಲ್ಪ ಕಾಲ ಊಟ ಇಲ್ಲ ಇರೋಣ. ಬಂತ ಇಲ್ಲಲ್ಲ, ಅಲ್ಲ ಬಿಡೋದು ಡಿಫಿಕಲ್ಟ್, ಬಿಡ್ಲಿಕ್ಕೆ ಮನಸ್ಸು ಬರಲ್ಲ. ಯಾಕೆ, ಊಟ ಎಷ್ಟು ಮಾಡಿದರೂ ಇನ್ನಷ್ಟು ಆಸೆ ಜಾಸ್ತಿ ಆಗ್ತಾ ಇದೆ ಅಷ್ಟೇ ಹೊರತು, ಊಟದ ಮೇಲೆ ಛೇ ಏನು ಮಾಡಬೇಕು ಅಂತ ಬಿಟ್ಬಿಟ್ಟು, ತಪ್ಪಿದಲ್ಲಪ್ಪ ಶರೀರ ನಿರ್ವಹಣೆಗಾಗಿ ಮಾಡಬೇಕು ಅಂತ ಯಾರು ಮಾಡ್ತಾ ಇದ್ದೀವ, ವಿತ್ ಭಾಳ ಡಬಲ್ ಇಂಟ್ರೆಸ್ಟ್ ತ್ರಿಬಲ್ ಇಂಟ್ರೆಸ್ಟ್ ಅಂತ ಹೋಗ್ಬಿಡ್ತಾ ಇದ್ದೀವಿ. ಅದನ್ನು ಹೇಳ್ತಾರೆ, ವಿಷಯಗಳಲ್ಲಿ ಅಲಂ ಬುದ್ಧಿ ನಮಗೆ ಬರಲ್ಲ. ಅಲಂ ಅಂದರೆ ಸಾಕು, ಅಲಂ ಅಂದರೆ ಸಾಕು, ಅಲಂ ಬುದ್ಧಿ ನಮಗೆ ಬರಲ್ಲ. ಸರಿಯಪ್ಪ ಊಟ ಬೇಡ ಮಾತು. ಮಾತಿಲ್ಲದೆ ಇರ್ಲಿಕ್ಕಾಗತ್ತಾ? ಇಲ್ಲಪ್ಪ, ಮಿನಿಮಮ್ ವ್ಯವಹಾರ ನಡೀಲಿಕ್ಕೆ ಎಷ್ಟು ಮಾತು ಅಷ್ಟೇ. ಎಸ್ ಹಾ, ಇಟ್ಯ ಇಟ್ಟೆ, ಬಿಟ್ಟೆ ಬಿಟ್ಟೆ, ಇಷ್ಟೇ ಸಾಕು ಮಾತು. ಇಲ್ಲ, ಶುರು ಮಾಡಿದರೆ ಮೋಡಿ ಮೊದಲುಕೊಂಡು ಬ್ರಹ್ಮದೇವರು ಪರ್ಯಂತ ಎಲ್ಲ ಮಾತು ಮಾತಾಡ್ತಾರೆ. ಪಾಠ 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 ಮಾತು, ತೃಪ್ತಿ ಮಾತಾಡಿ ತೃಪ್ತಿ. ಕೆಲವರು ಪಾಪ ಮಾತು ಎಷ್ಟು ಇಷ್ಟ ಇರುತ್ತೆ ಅಂದರೆ, ಅದು ಶುರು ಮಾಡಿದರೆ ನಿಲ್ಲಿಸಲಿಕ್ಕೆ ಅವರ ವಶ ಇರಲ್ಲ ಪಾಪ. ಒಬ್ಬರು, ನಾನು ರೆಕಾರ್ಡ್ ಇರುವ ವ್ಯಕ್ತಿಯನ್ನು ನೋಡಿದ್ದೆ, ಅದ್ಭುತ ಆ ವ್ಯಕ್ತಿನ ಈಗೂ ನೆನೆಸ್ತಾ ಇರ್ತೀನಿ ನಾನು. ನಾವು ಉಡುಪಿಯಿಂದ ಸೋದೆಗೆ ಹೊರಟದ್ದು ವ್ಯಾನಲ್ಲಿ ಸ್ವಾಮಿಗಳು. ಒಬ್ಬ ವ್ಯಕ್ತಿ ವ್ಯಾನ್ ಹೊರಡೋ ಕಾಲಕ್ಕೆ ಪ್ರತ್ಯಕ್ಷ ಆದ, ಗೊತ್ತಿದ್ದ ವ್ಯಕ್ತಿಯೇ. ಸ್ವಾಮಿ ನಾನು ಬರ್ತೀನಿ ಅಂದರು. ಸ್ವಾಮಿಗಳು ಅಂದರು, ಬರ್ ಗೊತ್ತಿದ್ದೆ ಬನ್ನಿ ಅಂದರು. ಆ ಏ ಹೆಜ್ಜೆ ಹಾಕಿದಾಗಿಂದ ಸೋದೆಯಲ್ಲಿ ಇಳಿಯೋ ಪರ್ಯಂತ 5 ತಾಸು ನಾನ್ ಸ್ಟಾಪಾಗಿ ಮಾತಾಡಿದ ಸ್ವಾಮಿಗಳು. ಸರಿ, ಪಕ್ಕದಲ್ಲಿ ಕೇಳೋರಿಗೆ ನಮಗೆ ತಲೆ ಚಿಟ್ಟೇರಿ ಹೋಗ್ತಾ ಇದೆ, ವಾಮಿಟಿಂಗ್ ಬರ್ತಾ ಇದೆ, ಎಲ್ಲ ಸೆನ್ಸೇಷನ್ ಬರ್ತಾ ಇದೆ ನಾನ್ ಸ್ಟಾಪ್ ಕೇಳೋದ್ರಿಂದ, ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಆ ವ್ಯಕ್ತಿ ಹೇಗೆ ಮಾತಾಡ್ತಾ ಇದ್ದಾರೆ ಅಂದ್ಕೊಂಡೆ. ಇದೊಂದು ವಿಭೂತಿರುವ ಭಗವಂತನ ತಿಳಬೇಕಲ್ಲಿ, ಇಲ್ಲ ಅಂದರೆ ಈ ಥರ ಮಾತಾಡಲಿಕ್ಕೆ ಹೇಗೆ ಸಾಧ್ಯ? ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ, ಮಾತಿನ ಮೇಲಷ್ಟು. ಅದಕ್ಕೆ ವಿಷಯಗಳಲ್ಲಿ ಅಲಂ ಬುದ್ಧಿ ಬರಲ್ಲ, ನಾವಾಗಿ ತಂದುಕೊಂಡ್ರೆ ಬರಲ್ಲ, ಭಗವಂತನ ಶರಣಾಗತಿಯಿಂದಲೇ ಸಾಧ್ಯ. ಅದನ್ನು ಹೇಳ್ತಾರೆ, ವಿಷಯೇಷು ಅಲಂ ಬುದ್ಧಿಮಾನ್ ವಿಜಿತ ಇಂದ್ರಿಯಶ್ಚ ಯತಃ ಅತಃ. ಅದಕ್ಕಂದ್ರು ಯಾಕೆ, ದೇವರ ಶರಣಾಗತನಾಗಿದ್ದಾನೆ, ಜ್ಞಾನವೂ ಬಂದಿದೆ, ವಿಜ್ಞಾನ ಭಗವಂತನ ಎಚ್ಚರ ಚೆನ್ನಾಗಿ ಬಂದಿದೆ, ಅಂಥವ ಸ್ವಾಮಿಯ ಶರಣಾಗತನಾಗಿದ್ದಾನೆ, ಸ್ವಾಮಿ ಅವನಿಗೆ ತೃಪ್ತಿಯನ್ನು ಕೊಡ್ತಾ ಇದ್ದಾನೆ. ತೃಪ್ತಿ ಕೊಟ್ಟ ಮೇಲೆ ಬೇಡದು ಬೇಡ ಅನ್ನಿಸ್ತಾ ಇದೆ. ಅಲ್ಲ, ಈ ಉಪನ್ಯಾಸದ್ದಾಯಿತು, ಪ್ರಾಕ್ಟಿಕಲ್ ಆಗಿ ನಾಟ್ ಪಾಸಿಬಲ್. ಹೌದು, ಅಂತಾನೆ ಪ್ರಶ್ನೆ. ಇಲ್ಲಿ ಕೊಟ್ಟ ಉತ್ತರ ಏನಂದ್ರೆ, ಇಲ್ಲಿ ಏನು ಕೊಡ್ತ, ನಿಮ್ ಪ್ರಶ್ನೆ ಏನಿದೆ, ಇಂದ್ರಿಯಗಳಿಗೆ ಸಪ್ಲೈ ಮಾಡ್ತಾ ಇದ್ರೆ ಹೋಗ್ತಾನೆ ಇರುತ್ತೆ, ಅದನ್ನ ಕಟ್ ಮಾಡ್ಬೇಕಷ್ಟೇ ಹೊರತು ಇಲ್ಲಾಂದ್ರೆ ಇಲ್ಲ ಅಂತ. ಹೌದಾ? ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಇಂದ್ರಿಯಗಳಿಗೆ ಸಪ್ಲೈ ನಾನ್ ಸ್ಟಾಪ್ ಇದ್ದಾಗೂ ಇಂದ್ರಿಯಗಳು ಹೋಗಬಾರ್ದು, ಅದೇ ಇಂದ್ರಿಯ ಜಯ. ಇಂದ್ರಿಯಗಳಿಗೆ ಸಪ್ಲೈ ಇಲ್ಲದೆ ಕಟ್ ಮಾಡಿ ಇಂದ್ರಿಯ ಜಯ ಅಂಬುದು ಬರೀ ಟೆಂಪ್ರರಿ, ಮತ್ತು ಸಪ್ಲೈ ಬಂದ್ಕೊಳ್ಳಿ ಮತ್ತೆ ಹೋಗ್ಕೊಡುತ್ತೆ, ಕಂಟಿನ್ಯೂಸ್ ಸಪ್ಲೈ ಆಗ್ಬಿಡುತ್ತೆ ಅದು. ಹಾಗಲ್ಲ, ಕಂಟಿನ್ಯೂಸ್ ನಾನ್ ಸ್ಟಾಪ್ ಸಪ್ಲೈ ಇದ್ರೂ ಕೂಡ
ಅದರ ಕಡೆಗೆ ಹೋಗಬಾರದು. ಅಂದರೆ ಇಷ್ಟೇ, ಇಂದ್ರಿಯಗಳು ಪದಾರ್ಥಗಳಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ. ನೀವು ಹೇಳಿದಂತೆ ಎಸ್, ಪ್ರಾಕ್ಟಿಕಲ್ಲಿ ಎಸ್, ನಮ್ಮ ಸಾಧ್ಯ ಇಲ್ಲ. ಇಂದ್ರಿಯಗಳಿಗೆ ಪದಾರ್ಥಗಳು ಬರ್ತಾ ಸಪ್ಲೈ ಆಗ್ತಾ ಇದ್ರೆ ಹೋಗೇ ಹೋಗುತ್ತೆ. ಇದು ನಮ್ಮ ವಿಷಯ, ಇದು ನಮ್ಮ ವಿಷಯ. ನಮಗೆ ಸಾಧ್ಯ ಇಲ್ಲ ಎಂಬುದೇ ಗೀತೆಯಲ್ಲಿ ಹೇಳಿದ್ದು. ನನ್ನ ಶರಣಾಗತರಾದರೆ ನಿಮಗೆ ಸಾಧ್ಯವಿಲ್ಲದ್ದನ್ನು ನಾನು ಸಾಧ್ಯ ಮಾಡಿಸಿ ಕೊಡ್ತೇನೆ ಅಂತ ಹೇಳಿದ್ದು. ರೇಲಿಕೇಶಿ ಗೊತ್ತಾಯ್ತಾ? ನೀವು ಹೇಳಿದ್ದು ಪರ್ಫೆಕ್ಟೇ ಆಯಿತು. ಏನು ಇವೆಲ್ಲ ಸಪ್ಲೈ ಆಗ್ತಾ ಇದ್ರೆ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಅಂಬೋದು ಸೂರ್ಯನಷ್ಟು ಸತ್ಯ. ನಮಗೆ ಆಗಲ್ಲ ಅಂಬೋದೇ ಗೀತೆಯಲ್ಲಿ ಎತ್ತಿ ತೋರಿದ್ದು. ಅತ್ತೋರಿ ನನ್ನ ಶರಣಾಗತರಾದರೆ ನಿಮಗೆ ಯಾವುದು ಇಂಪಾಸಿಬಲ್ ಅಂತೀರೋ ಅದನ್ನು ನಾನು ಮಾಡಿ ತೋರಿಸ್ತೇನೆ. ಯಾರು ಭಗವಂತನ ಶರಣಾಗತನಾಗ್ತಾನೆ, ಭಗವಂತನಿಂದ ಭಗವಂತ ಅವಾಗೇನು ಮಾಡ್ತಾನೆ ಭಗವಂತ, ಅವನಿಗೆ ಜ್ಞಾನ ವಿಜ್ಞಾನ ಎರಡು ಕೊಡ್ತಾನೆ, ಅದರಿಂದ ತೃಪ್ತಿಯನ್ನು ಕೊಡ್ತಾನೆ. ಅದರಿಂದ ಪದಾರ್ಥಗಳು ಬರ್ತಾ ಇದ್ರೂ ಸಾಕು ಅನ್ನುವ ಬುದ್ಧಿ ಬರುತ್ತೆ, ಇಂದ್ರಿಯಗಳು ಅಲ್ಲಿಗೆ ಹೋಗಲ್ಲ. ಇದು ಭಗವಂತನ ವಿಶೇಷ ಅನುಗ್ರಹದಿಂದ ಆಗುತ್ತೆ. ಹೌದಾ? ಚಿಕ್ಕ ಚಿಕ್ಕದ್ದು ನೋಡೋಣ. ಒಂದು ವೇಳೆ ನೋಡಿದರೆ ಇಲ್ಲ, ಅದು ಬೇರೆ ಸಬ್ಜೆಕ್ಟ್ ಸಿಕ್ಕಿಲ್ಲ, ಆದ್ದರಿಂದ ಅದರ ಮೇಲೆ ವೈರಾಗ್ಯ ಅಲ್ವಾ. ಸಿಕ್ಕರೆ ಮತ್ತೆ ಇಲ್ಲ, ಅಭಾವ ವೈರಾಗ್ಯ ಅಂಬೋದು ಅಷ್ಟೇ. ಪದಾರ್ಥ ಸಿಗದೇ ಇದ್ದ ಕಾರಣ ವೈರಾಗ್ಯ ತಾಳ್ಕೊಂಡಿರೋದು, ಸಿಕ್ಕರೆ ಗೋವಿಂದ ಮತ್ತೆ ಓಡಿ ಹೋಗುತ್ತಲ್ಲಿಗೆ. ಹಾಂ, ಈಗ ನೋಡಿ, ಈಗ ನಿಮ್ಗೆ ಹೇಳ್ತೀನಿ. ನೀವೆಲ್ಲ ಒಳ್ಳೆ ಹಾಡ್ತೀರ, ಹಲೋ, ಭಜನೆ ಮಾಡ್ತೀರಾ, ಭಜನೆ ಮಾಡ್ತಾ ಇದ್ದೀರಾ. ಅಲ್ಲ, ಭಜನೆ ಸುಮ್ಮನೆ ಚಟಕ್ಕೆ ಮಾಡ್ತೀರಾ, ಆನಂದ ಬರುತ್ತಾ? ನಂಗೆ ಗೊತ್ತಿಲ್ಲ, ಕೇಳ್ತೀನಿ. ಆನಂದ ಬರುತ್ತಲ್ಲ? ಎಸ್. ನಾರ್ಮಲಾಗಿ ಭಜನೆ ಮಾಡ್ತಾ ಇದ್ದೀರಾ, ಆ ಟೈಮಿಗೆ ನಿಮಗೆ ನಿಮಗೆ ಸಾಮಾನ್ಯ ಕಾಫಿಯೋ ಟೀಯೋ ಹಾಲೋ ಕುಡಿಯುವ ಅಭ್ಯಾಸ ನಾರ್ಮಲಾಗಿದ್ದರೆ, ಅಲ್ಲ ಆ ನಾರ್ಮಲಾಗಿದ್ದರೆ, ಅದು ಮೂರು ಕೊಟ್ಟೆ, ನಿಮ್ಗೆ ಯಾವ ಕುಡಿದಿರೋ ಗೊತ್ತಿಲ್ಲ. ಅದಕ್ಕೆ ಆ ಕಾಲಕ್ಕೆ ನೀವು ಮನೆಯವರಿಗೆ ಏನು ಟೈಮ್ ಆಯಿತು ಗೊತ್ತಿಲ್ವಾ, ಕೊಟ್ಟಿಲ್ಲ ಅಂಥೇಳಿ ಕರೆಕ್ಟಾಗಿ ಕುಡಿತೀರ, ಎಲ್ಲ ಮಾಡ್ತೀರ. ಆದರೆ ಯಾರೋ ಬಂದರು ಆ ಟೈಮ್ ಅಂದ್ಕೊಳ್ದಂಗೆ, ಹೇ ಇವತ್ತು ಚೂರು ಭಜನೆ ಮಾಡೋಣ, ನಿಮಗೂ ಉತ್ಸಾಹ ಬಂತು, ರಾಮಣ್ಣವರು ಸೇರ್ಕೊಂಬಿಟ್ರು, ಡೋಲಕ್ ಬಂದ್ಬಿಟ್ರು, ಎಲ್ಲ ಸೇರಿಕೊಂಡ್ರು, ಭಜನೆ ಶುರು ಆಯ್ತಪ್ಪ, ಏನೋ ಒಂದು ಜೋರು ಜೋರಾಗಿ ಬರ್ತಾ ಇದೆ. ಆವಾಗ ಮನೆಯವರು ಕರೆದ್ರು, ರೀ ನಿಮ್ಮ ಟೀ ಟೈಮ್ ಆಗಿದೆ ಅಂದ್ಕೊಳ್ಳೆ, ಯದ್ಯಪಿ ಟೀ ಸಪ್ಲೈ ಇದೆ, ಇಂದ್ರಿಯವೂ ಇದೆ, ಹೌದಾ, ಹೋಗ್ಬೇಕದಕ್ಕೆ. ಆದರೆ ಆ ಟೀಗಿಂತ ಇನ್ನೂ ಟೇಸ್ಟಿಯಾದ ಹಾಡು ಬರ್ತಾ ಇದೆ, ಆನಂದ ಪಡ್ತಾ ಇದ್ದೀರಾ, ಅದಕ್ಕೆ ಸದ್ಯಕ್ಕೆ ಬೇಡ, ಸ್ವಲ್ಪ ತಿರ್ಲಿ, ಮತ್ತೆ ಹೋಗ್ತೀರಾ? ಇಲ್ಲಂದಿಲ್ಲ, ಸದ್ಯಕ್ಕೆ ಆ ಟೈಮಲ್ಲಿ ಬೇರೆ ತೃಪ್ತಿ ಸಿಗ್ತಾ ಇರೋದ್ರಿಂದ ಕಟ್. ಅವಾಗಂದ್ರು ಈ ಒಂದು ಚಿಕ್ಕ ತೃಪ್ತಿ ಸಿಕ್ಕದ್ದಕ್ಕೆ ಅದನ್ನು ಕಟ್ ಮಾಡೋದಾದರೆ ಭಗವಂತನ ಶರಣಾಗತಿ ಪೂರ್ವಕ ವಿಶೇಷ ತೃಪ್ತಿ ಭಗವಂತ ಕೊಟ್ಟರೆ ಎಲ್ಲವೂ ಬೇಡ ಬೇಡ ಅನಿಸೋದ್ರಲ್ಲಿ ಏನು ಆಶ್ಚರ್ಯ ಅಲ್ವೇ? ಅದನ್ನ ಹೇಳ್ತಾ ಇದ್ದಾರೆ. ಅವಾಗೇನಾಗುತ್ತೆ, ಇನ್ನಲ್ಲಿ ಬಂದರು ಕೂಟಸ್ಥ, ಅಷ್ಟೇ ಅಲ್ಲ ಸಮಲೋಷ್ಠ ಅಶ್ಮ ಕಾಂಚನ. ಬೇಕಾಗಿದ್ದೇನೆಂದು ಗೊತ್ತಾದಾಗ, ದೇವರೇ ಬೇಕು ಅಂತ ಗೊತ್ತಾದಾಗ, ಅವನಲ್ಲೇ ತೃಪ್ತಿ ಸಿಗುತ್ತೆ ಅಂತ ಗೊತ್ತಾದಾಗ, ಬಂಗಾರದಲ್ಲೂ ಸಿಗಲ್ಲ ಯಾವುದರಲ್ಲೂ ಸಿಗಲ್ಲ, ಕಲ್ಲಿಗೆ ಸಮಾನ ಆಗಿ ಬಿಡುತ್ತೆ. ಅದಕ್ಕೆ ಪುರಂದರದಾಸರು ಪರೀಕ್ಷೆ ಮಾಡಲಿಕ್ಕಾಗಿ ಕೃಷ್ಣದೇವರಾಯ, ಇವರು ದಾಸರಾಗಿ ಬಂದರಲ್ಲ, ಇಷ್ಟು ನವಕೋಟಿ ನಾರಾಯಣ ವ್ಯಾಪಾರ ಮಾಡಿದವರು, ವ್ಯಾಪಾರಿಗಳ ಬುದ್ಧಿ ಯಾವಾಗೂ ದುಡ್ಡಿನ ಮೇಲೆ ಕೂತಿರುತ್ತೆ. ಸಾಮಾನ್ಯವಾಗಿ ದುಡ್ಡು ಅಂದುಕೊಳ್ಳಿ ಇಮ್ಮಿಡಿಯೇಟ್ ಕನೆಕ್ಟ್ ಆಗುತ್ತಲ್ಲಿ. ಇವರು ಬಿಟ್ಟು ಬಂದಿದ್ದಾರೆ, ಇವರು ವೈರಾಗ್ಯ ಪರ್ಮನೆಂಟೋ ಟೆಂಪರರಿಯೋ ಚೆಕ್ ಮಾಡಬೇಕಾಗಿತ್ತು ಅವರಿಗೆ. ಅದಕ್ಕೆ ಅಕ್ಕಿ ಜೊತೆಗೆ ಬೆಲೆ ಬಾಳುವ ವಜ್ರ ಮುತ್ತು ವೈಢೂರ್ಯಗಳನ್ನು ಹಾಕಿದರಂತೆ.
ನಮಗಾದರೆ ಅಮೆರಿಕನ್ ಡೈಮಂಡ್ಗೂ ನಾರ್ಮನ್ ಡೈಮಂಡ್ಗೂ ನಮಗಷ್ಟು ವ್ಯತ್ಯಾಸ ಗೊತ್ತಾಗಲ್ಲ, ಅದು ಹೊಡೆದರೆ ಸಾಕು ಅಂತ ಇಟ್ಕೊಂತೀವಿ ಅದನ್ನು. ಹೌದಾ? ಒಂದು ವೇಳೆ ಅಮೆರಿಕನ್ ಡೈಮಂಡು ನಾರ್ಮನ್ ಡೈಮಂಡು ಎರಡೂ ಪಕ್ಕಕ್ಕಿಟ್ಟು ಯಾವುದು ಬೇಕಾದರೆ ತಗೊಳ್ಳ್ರಿ ಅಂದರೆ ನಾವು ಯಾವ್ದು ಸೆಲೆಕ್ಟ್ ಮಾಡ್ತೀವಿ? ಅಮೆರಿಕನ್ ಡೈಮಂಡ್. ಯಾಕೆ? ನಮಗೆ ಬೇಕಾಗಿದ್ದು ಶೈನಿಂಗ್ ಅಷ್ಟೇ, ಒರಿಜಿನಾಲಿಟಿ ಅಲ್ಲ. ಆದ್ದರಿಂದ ಇವರಿಗೆ ಗೊತ್ತು, ಒಳ್ಳೆ ವಜ್ರದ ಬೆಲೆ ಗೊತ್ತು ಪುರಂದರದಾಸರಿಗೆ. ಅದಕ್ಕೆ ಒಳ್ಳೆ ವಜ್ರಗಳು ಹಾಕಿದ, ಒಳ್ಳೆ ವಜ್ರಗಳು ಹಾಕಿದ, ಎಲ್ಲ ಹಾಕಿದ. ಪುರಂದರದಾಸರು ಯದ್ಯಪಿ ಜೋಳಿಗೆಯಲ್ಲಿ ಬಿದ್ದದ್ದನ್ನು ನೋಡ್ತಾ ಇಲ್ಲಂತೆ. ಅವರು ತಂದು ಮನೆಯಲ್ಲಿ ಕೊಡೋದೇ ಜವಾಬ್ದಾರಿ, ಕೊಟ್ಬಿಡ್ತಾ ಇದ್ದಾರೆ. ಅವರ ಹೆಂಡತಿ ಅಂತ ಆಕೆ ಅಂದರೆ ಆಕೆ ಕೈಗೆ ಈ ವಜ್ರಗಳೆಲ್ಲ ಬರುತ್ತಾ ಇವೆ, ಎಲ್ಲ ಬರ್ತಾ ಇವೆ. ಆಕೆ ನೋಡಿದ್ದಂತೆ ಥೂ ಕಲ್ಲುಗಳು ಬರ್ತಾ ಇವೆ ಜಾಸ್ತಿ. ಅದಕ್ಕೆ ದೇವರನ್ನ ದೂರ ಮಾಡುವ ಕಲ್ಲು ಅಂತ ದೂರ ಒಗೀತಾ ಇದ್ದಂಥದನ್ನು. ಆ ಕೃಷ್ಣದೇವರಾಯ ಚೆಕ್ ಮಾಡ್ಲಿಕ್ಕೆ ಬಂದ, ಏನ್ ಮಾಡ್ತಿದ್ದಾರೆ ಇವರು, ಒಳಗೆನ ಗಂಟು ಕಟ್ಕೊಂಡ್ರ ಇಲ್ವಾ ನೋಡಿದರೆ ಮನೆ ಮುಂದೆ ಚೆಲ್ಲಿದಂತೆ ಬಿದ್ದಿದೆ. ಅವಾಗ ತಲೆಬಾಗಿ ನಮಸ್ಕಾರ ಮಾಡಿ ಹೋದನಂತೆ. ಆ ರೀತಿಯಲ್ಲಿ ಸಮಲೋಷ್ಟ ಅಶ್ಮ ಕಾಂಚನ. ಮತ್ತೆ ನಾವ್ಯಾವಾಗ ಆಗ್ಬೇಕು? ಅದೂ ಹೇಳಿದರು, ದೇವರ ಶರಣಾಗತರಾದರೆ ಆ ದೃಷ್ಟಿ ಸ್ವಾಮಿ ಕೊಟ್ಟೇ ಕೊಡ್ತಾನೆ, ನಮಗೂ ಕೊಡ್ತಾನೆ ಎಂಬುದನ್ನು ಹೇಳ್ತಾ ಇದ್ರು. ಎಲ್ಲಿಗೆ ನಾವು ದುರಂತ ಅಂದರೆ, ಎಲ್ಲ ಕೇಳ್ತೀವಿ ಇದೆಲ್ಲ ದೊಡ್ಡವ್ರ ವಿಷಯ ರೀ ಅಂದ್ರೆ, ನಾವಿಷ್ಟೇ ಅಂತ ಪರ್ಮನೆಂಟ್ ಆಗಿ ನಾವು ಹೀಗೇ ಇರಬೇಕು ಅಂತ ಸಂಕಲ್ಪ, ಅದಕ್ಕಂದ್ರೆ ಆಗಲ್ಲ. ನಾವು ದೊಡ್ಡವರಾಗಬೇಕು, ಬೆಳೆಯಬೇಕು ಅಂತ ಅರ್ಥ. ಅದಕ್ಕಂದ್ರು ಸಮಲೋಷ್ಟಾಶ್ಮ ಕಾಂಚನ. ಇನ್ನಾಚೂರು ಹೋದ್ರೆ, ಇನ್ನಾಚೂರು ಹಿಂದಕ್ಕೆ ಹೋದ್ರೆ ಅರಣ್ಯಕಾಚಾರ ಅಂತಾರೆ, ನೀನು ಜ್ಞಾನ ವಿಜ್ಞಾನ ತೃಪ್ತಾತ್ಮನಾಗಬೇಕಾದರೆ ಗುಣಚಿಂತನೆ ಪ್ರಧಾನವಾಗಿ ಬೇಕಯ್ಯ, ಅದಿಲ್ಲದಿದ್ರೆ ಯಾವುದೂ ಬರಲ್ಲ. ನಿನ್ನ ಬಿಂಬನನ್ನ ಶರಣಾಗತ, ಇಲ್ಲೆಲ್ಲಿ ಬಂದಿತ್ತು ನೋಡಿ, ಕ್ಲಾರಿಟಿನ ಬರಬೇಕಲ್ಲ. ವರ್ಕ್ ಮಾಡಬೇಕಾದ್ರೆ ಕ್ಲಾರಿಟಿ ಬೇಕು, ಇಲ್ಲದ್ರೆ ವರ್ಕ್ ಮಾಡ್ಲಿಕ್ಕಾಗಲ್ಲ. ಅಪ್ಲೈ ಮಾಡಬೇಕಾದ್ರೆ ಕ್ಲಾರಿಟಿ ಬೇಕು. ದೇವರ ಶರಣಾಗತಿಯಿಂದ ನಾವು ಜ್ಞಾನ ವಿಜ್ಞಾನ ತೃಪ್ತ ಆತ್ಮರಾಗ್ತೇವೆ, ವಿಜಿತೇಂದ್ರಿಯರೂ ಆಗ್ತೇವೆ, ಸಮಲೋಷ್ಟಾಶ್ಮ ಕಾಂಚನರೂ ಆಗ್ತೇವೆ, ಕೂಟಸ್ಥರು ವಿಕಾರರಹಿತರೂ ಆಗ್ತೇವೆ ಅಂದ್ರಲ್ಲ. ಅವಾಗ ಅಂದ್ರು ಈ ಶರಣಾಗತಿಯರ ಪ್ರಿನ್ಸಿಪಲ್ ಏನು ಅಂತ ನೀವು ಕೇಳಿದ್ರಲ್ಲ, ಈಗ ಎಕ್ಸ್ಪ್ಲೈನ್ ಮಾಡ್ತೇನೆ. ಏನು ಶರಣಾಗತಿ? ನೀ ಸ್ವತಂತ್ರ, ನಾನು ಅಸ್ವತಂತ್ರ ಅಂಬೋದು ಮೈನ್ ಸ್ಟ್ರೀಮ್. ಅದರ ಜೊತೆಗೆ ಅವನ ಗುಣಚಿಂತನೆಯೇ ಶರಣ. ಅವನ ಗುಣಚಿಂತನೆ ಅಂದರೆ ನನ್ನ ಸ್ವಾಮಿ, ಸ್ವತಂತ್ರನಾದ ನನ್ನ ಸ್ವಾಮಿ ಅಂಥವ ಜ್ಞಾನ ವಿಜ್ಞಾನ ತೃಪ್ತಾತ್ಮನಾಗಿದ್ದಾನೆ, ನನ್ನ ಸ್ವಾಮಿ ಕೂಟಸ್ಥನಾಗಿದ್ದಾನೆ, ನನ್ನ ಸ್ವಾಮಿ ವಿಜಿತೇಂದ್ರಿಯನಾಗಿದ್ದಾನೆ, ನನ್ನ ಸ್ವಾಮಿ ಸಮಲೋಷ್ಟಶ್ಮ ಕಾಂಚನ, ಅವನಿಗೆ ಯಾವುದೂ ಬೇಡ ಅಂತ ಚಿಂತನೆ ಮಾಡ್ತಾ ಮಾಡ್ತಾ ಗುಣಚಿಂತನೆಯಿಂದ ನಾವು ಹಾಗಾಗಲಿಕ್ಕೆ ಸಾಧ್ಯ, ಬಿಟ್ಟರೆ ಬೇರೆ ಮಾರ್ಗವೇ ಇಲ್ಲ. ಇದನ್ನು ಶರಣಾಗತಿ ಅಂದರು. ಅವನ ಸ್ವಾತಂತ್ರ್ಯ ಜ್ಞಾನಪೂರ್ವಕ, ನಮ್ಮ ಅಸ್ವಾತಂತ್ರ್ಯ ಜ್ಞಾನಪೂರ್ವಕ ಸಾಕಾಗಿಲ್ಲ, ಅವನೇ ಬಿಂಬ ನಾವು ಪ್ರತಿಬಿಂಬ ಎಂಬ ಜ್ಞಾನಪೂರ್ವಕ ನಮಗೇನು ಬೇಕಾದರೂ ಅವನ ಬಿಂಬನಲ್ಲಿ ಆ ಗುಣಚಿಂತನೆಯಿಂದ ಬರುತ್ತೆ ಎಂಬ ಜ್ಞಾನಪೂರ್ವಕ ಅವನ ಶರಣಾಗತಿ ಅಂದರೆ ಅವನ ಗುಣಚಿಂತನೆ ಮಾಡೋದೇ ಶರಣಾಗತಿ. ಆ ಗುಣಚಿಂತನೆ ಅಂದರೆ ಎಲ್ಲ ಲಿಸ್ಟ್ ಕೊಡ್ತಾ ಬಂದರು. ಒಂದು ವೇಳೆ ನೀವು ಈ ಗುಣಚಿಂತನೆ ಎಷ್ಟು ಮಾಡಬೇಕು ದೇವರದ್ದು ಅಂದರೆ, ಪ್ರತಿಯೊಂದು ಶ್ಲೋಕ ತೆರೆದುಕೊಳ್ಳೋದು ಗುಣಚಿಂತನೆಯಲ್ಲಿ ಇಷ್ಟು. ಹಾಗಾದರೆ ಒಂದೊಂದು ಶ್ಲೋಕದಲ್ಲಿ ಎಷ್ಟು ಗುಣಗಳು ಚಿಂತನೆಗೆ ಕೊಟ್ಟಿದ್ದಾರೆ ಅಂತ ಯಾರಾದರೂ ಕೂತು ಪಟ್ಟಿ ಮಾಡಿದರೆ ಒಂದು ಪುಸ್ತಕ ಆಗುತ್ತೆ, ದೊಡ್ಡ ಪುಸ್ತಕ ಆಗುತ್ತೆ, ಎಷ್ಟು ಗುಣಗಳು ಕೊಟ್ಟಿದ್ದಾರೆ ಅಂತ. ಅಲ್ಲೂ ಮತ್ತು ಪ್ರಶ್ನೆ. ಏನು ಪ್ರಶ್ನೆ ಅಂದರೆ, ಉಪಾಸನೆಗೆ ಇಡಬೇಕು, ನಾವು ಉಪಾಸನೆಗಿಡಬೇಕು, ಭಗವಂತನ ಉಪಾಸನೆ ಮಾಡಬೇಕು.
ಉಪಾಸನೆಗಿಡಬೇಕಾದರೆ ಉಪಾಸನ ಅಂದರೆ ಏನು? ಭಗವಂತನ ಏಕಪ್ರಕಾರ ಅವಿಚ್ಛಿನ್ನ ಚಿಂತನೆ ಉಪಾಸನ. ಅವಿಚ್ಛಿನ್ನ ಎಡಬಿಡದ ಚಿಂತನೆ ಉಪಾಸನ. ಅವಾಗಂದ್ರೂ ನಾವು ಇಬ್ಬರಿದ್ದಾರೆ ಜೀವರಲ್ಲಿ, ಎರಡು ಟೈಪ್ ಇದೆ. ಯಾವುದು? ಸಾಂಶರು ನಿರಂಶರು ಅಂತ. ನಾವೆಲ್ಲ ನಿಮ್ಮಲ್ಲಿ ಸಾಂಶರು ಯಾರಾದ್ರೂ ಇದ್ರೆ ನಂಗೆ ಗೊತ್ತಿಲ್ಲ. ನಾನಂತೂ ನಿರಂಶ, ಸದ್ಯಕ್ಕೆ ನಾನಂತೂ ನಿರಂಶ. ನಿಮ್ಮಲ್ಲಿ ಏನೋ ದೇವತೆಗಳು ಹುಟ್ಟಿ ಬಂದಿರಬಹುದು, ಯಾರಿಗೆ ಗೊತ್ತಪ್ಪ? ಯಾರು ನೋಡಿ ಸುಮ್ಮನೆ ಯಾಕೆ ಅನ್ಬೇಕು? ಏನೋ ಗೊತ್ತಿರಲ್ಲ. ಸದ್ಯಕ್ಕಂತೂ ನಿರಂಶರು ಒಂದು ಇಟ್ಕೊಂಬೋಣ. ಸದ್ಯಕ್ಕಂತೂ ನಿರಂಶರೇ. ನಿರಂಶರು ಅಂದರೆ ಏನು ಅಂದರೆ, ನಮ್ಮ ಮನಸ್ಸು ಒಂದು ಕಡೆ ಹೋಗುತ್ತಷ್ಟೇ, ಏಕಕಾಲದಲ್ಲಿ ಅನೇಕ ಕಡೆ ನಾನ್ ಸ್ಟಾಪ್ ಆಗಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಮನಸ್ಸು. ಅದಕ್ಕೆ ದೇವರ ಗುಣವನ್ನು ಉಪಾಸನೆ ಮಾಡಬೇಕು ಅಂದರೆ ಆ ಗುಣವನ್ನು ನಾನ್ ಸ್ಟಾಪ್ ಆಗಿ ಚಿಂತನೆ ಮಾಡಬೇಕು. ಒಂದು ಗುಣ ಚಿಂತನೆ ಮಾಡುವಾಗ ಇನ್ನೊಂದು ಗುಣ ಬರಲ್ಲ. ಹಾಗಾದರೆ ಉಪಾಸನ ಅಂದಾಗ ನಮಗೆ ಎಟಕೋದು ಒಂದೇ ಅಂತ ಕನ್ಫರ್ಮ್ ಆಯಿತು, ನಿರಂಶದಿಗೆ. ಅದಕ್ಕೆ ಆಚಾರ್ಯಂದ್ರು ಗುಣಗಳು ತುಂಬ ಇವೆ, ಅದರಲ್ಲಿ ದೊಡ್ಡವರಿಗೆ ನಾಲ್ಕು, ನಿಮಗೆ ಒಂದೇ. ಸತ್ತು ಚಿತ್ತು ಆತ್ಮ ಆನಂದ ಅಂತ ಬಂದರೆ ನಮಗೆ ಬರೀ ಆತ್ಮ ಅಂದ್ಬಿಟ್ರು. ಯಾಕೆ ಒಂದೇ ಅಂದರು? ಆವಾಗ ನಾವು ಉಸಿರು ತಕ್ಕೊಂಡು ಅಪ್ಪ ಬದುಕಿದ್ವು. ಯಾಕೆ? ಈ ಗುಣಗಳೆಲ್ಲ ಚಿಂತನೆ ಮಾಡೋದು ತಪ್ಪಲ್ಲ, ಈ ಗುಣಗಳ ಪಟ್ಟಿ ಮಾಡೋದು ತಪ್ಪಲ್ಲ. ಅದಕ್ಕೆ ಆತ್ಮ ಮಮಸ್ವಾಮಿ ಹರಿರ ನಿತ್ಯಂ ಸರ್ವಸ್ಯ ಪತೆರೇವ ಅದೊಂದು ಸಾಕು ಅಂದರೆ ಹಾಗಲ್ಲ ಹೇಳಿದ್ದು. ಹೇಗೆ ಅಂದರೆ, ಈಗ ಊಟ ಮಾಡ್ತಾ ಇರ್ತೀರ, ಅನ್ನ ಹಾಕಿರ್ತಾರೆ, ಅದಕ್ಕೆ ಜೊತೆಗೆ ಸಾಧಕವೂ ಹಾಕ್ತಾರೆ. ಸಾಧಕ ಅಂತೀರ? ಸಾರು ತೋವೆ ಇವೆಲ್ಲ ಇಲ್ಲಿ ಗೊತ್ತಾಗಲ್ಲ. ಹೌದ ಅಲ್ರಿ, ತೋವೆ ಸಾರಿಗೆ ಏನು ಹೆಸರು ಇವೆಲ್ಲ? ಅಲ್ಲ, ಇಂಗ್ಲೀಷ್ ಬೇಡ, ಕನ್ನಡದಲ್ಲಿ. ಸಾಧಕ ಅಂತಲೇ ಎಲ್ಲ ಕಡೆ ಇದೆ. ಹೌದಾ? ಅಂದ್ರೆ ಅದು ಅರ್ಥ ಆಗದೇ ಇರೋರು ಯಾರಾದ್ರೂ ಇದ್ದಾರಾ ಅಂತ ನಾನು ಡೌಟ್ ಬಂತು. ನಾ ಸಾಧಕ ಅಂದ್ರೆ ಯಾವ ಸಾಧಕ ಯಾವ ಬಾಧಕ ಅಂತ ಆ ರೀತಿ ಹೋಗ್ತಾರೇನೋ. ಸಾಧಕ ಅಂದ್ರೆ ಅದರ ಸಾಧಕ ಅಂತ ಕರೀತಾರೆ. ಗೊತ್ತಿಲ್ಲ ನಿಮಗೆ ಸಾಧಕ ಅಂತ ವರ್ಡ್ ಯೂಸ್ ಮಾಡಿಲ್ಲ. ಈ ಸುತ್ತೂ ಇರುವ ಪದಾರ್ಥಗಳೇನಿವೆ, ಚಟ್ನಿ ಪಲ್ಯ ಕೋಸಂಬರಿ ಹುಳಿ ಎಲ್ಲ ಅನ್ನ ಬಿಟ್ಟು ಮಿಕ್ಕದ್ದು ಅಲ್ಲ. ಕನ್ನಡದಲ್ಲಿ ಕೇಳಿದೆ ಸಾಧನಿ. ಹೌದು, ಸಾಧನಿ ಸಾಧನ ಎಲ್ಲ ಒಂದೇ. ನೀನ ಅಲ್ಲಿ ಸ್ವಲ್ಪ ಕನ್ವರ್ಟ್ ಆಯ್ತು. ಸಾಧನ ಒಟ್ಟಾರೆ ಅರ್ಥ ಆಯ್ತಲ್ಲ. ಸುತ್ತು ಎಲ್ಲ ಹಾಕಿದ್ದಾರೆ, ಅನ್ನ ಹಾಕಿದ್ದಾರೆ, ಊಟ ಹೇಗೆ ಮಾಡ್ತೀರಾ? ಅನ್ನಕ್ಕೆ ಒಂದೊಂದನ್ನು ಕಲಸಿ ತಿಂತೀರಾ ಅಥವಾ ಬರೇ ಅನ್ನ ತಿಂತೀರಾ? ಬರೇ ಚಟ್ನಿ ತಿಂತೀರಾ? ಅಲ್ಲಮ್ಮ, ನಾನು ಕೇಳಿದ್ದು ನಿಮ್ಗೆ ಅರ್ಥ ಆಗಿಲ್ಲ. ನೀವು ಯಾವ್ಯಾವ ಅನ್ನ ತಿಂತೀರಿ ಅಂತ ಕೇಳಿಲ್ಲ. ಸಾಧಕ ಸೇರಿಸಿ ತಿಂತೀರಾ, ತಿನ್ನದೇ ಬರೇ ಅನ್ನ ತಿಂತೀರಾ ಅಂತ ಕೇಳಿದೆ. ಸಾಧಕ ಸಪ್ರೇಟ್, ಸರಿ ಸರಿ. ಹಾ, ಈ ಸಾಧಕಗಳು ಕೋಸಂಬರಿನ ಸಾಧಕ ಅಂಬಲ್ಲ, ಪಾಯಸವನ್ನು ಸಾಧಕ ಅಂಬಲ್ಲ. ಯಾವುದನ್ನು ಸಾಧಕ ಅಂತಾರೆ ಅಂದರೆ, ಅನ್ನಕ್ಕೆ ಕಲಸಿಕೊಂಡು ತಿನ್ನಲಿಕ್ಕೆ ಉಪಯೋಗ ಪಡುವ ವಸ್ತುವನ್ನು ಸಾಧನೆ ಸಾಧಕ ಅಂಬುದು ಕರೆಯೋದು. ಒಟ್ಟಾರೆ ಕೂತದೆ, ಅದು ಕೂತಾಗ ಎಷ್ಟು ಕಲಿಸ್ತೀರಿ ಅನ್ನಕ್ಕೆ ಪ್ರಪೋರ್ಷನ್?
ಅಲ್ಲ ಅದು ನಮ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟ್, ಅದಿಲ್ಲ ಅದಿಲ್ಲ. ಅಲ್ಲ ಸಾಧಕ ಜಾಸ್ತಿಯ ಅನ್ನ ಜಾಸ್ತಿಯ? ಅನ್ನ ಜಾಸ್ತಿ ಸಾಧಕ ಚೋರು, ಹೌದಾ? ಹಾಗಾದರೆ ಒಂದೇ ಸಾಧಕ ತಿಂತೀರಾ? ಇಲ್ಲ, ಬೇರು 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 ಸಾಧಕ ತಿಂತೀರಾ. ಆದರೆ ಎಲ್ಲಾ ಸಾಧಕದ ಜೊತೆಗೆ ತಿನ್ನೋದು ಅನ್ನವೇ, ಹೌದಲ್ವ? ಗಮನ ಕೊಡಿ, ಸಾಧಕಗಳೆಲ್ಲ ಚೂರು ಚೂರು ವೆರೈಟಿ ಬಂತು, ಅನ್ನ ಮಾತ್ರ ಮೈನ್ ಇಷ್ಟ, ಹೌದಾ? ಹಾಗಾದರೆ ಅನ್ನವನ್ನೇ ತಿನ್ನೋದು ಮೈನ್ ಸ್ಟಫ್, ಅದಕ್ಕೆ ಬರೀ ಅನ್ನ ತಿನ್ಲಿಕ್ಕಾಗಲ್ಲ, ಅದಕ್ಕೆ ಚೂರು ಚೂರು ಕಲಸಿ ತಿನ್ನೋದು. ಹೀಗೂ ಅಷ್ಟೇ, ಗುಣಚಿಂತನೆ ಹೇಗೆ ಅಂದರೆ ಆತ್ಮ ಎಂಬ ಗುಣಚಿಂತನೆ ಅನ್ನ, ಇನ್ನ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥ ನಿಮ್ಗೆ ಏನು ಪಟ್ಟಿ ಬರುತ್ತೋ ಅವೆಲ್ಲ ಸಾಧಕಗಳು. ಅಂದರೆ ನನ್ನ ಸ್ವಾಮಿ ಆತ್ಮ ಅಮಗ್ ಮೈನ್ ಅನ್ನ, ಅದಕ್ಕೆ ನನ್ನ ಸ್ವಾಮಿ ಜ್ಞಾನ ವಿಜ್ಞಾನ ತೃಪ್ತಾತ್ಮನಾಗಿದ್ದಾನೆ, ನನ್ನ ಸ್ವಾಮಿ ಕೂಟಸ್ಥನಾಗಿದ್ದಾನೆ. ಒಟ್ಟಾರೆ ನೀವು ಏನು ಉಪಾಸನೆ ಮಾಡಿದಿರಿ? ಸ್ವಾಮಿ 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 ಅಂತಲೇ ಉಪಾಸನೆ ಮಾಡಿದಿರಿ. ಆದರೆ ಇಲ್ಲಿ ನಾನ್ ಸ್ಟಾಪ್ ಸ್ಟ್ರೀಮ್ ಯಾವುದಕ್ಕೆ ಬರ್ತಾ ಇದೆ? ಆತ್ಮ ಎಂಬುದಕ್ಕೆ ಬರ್ತಾ ಇದೆ, ಮಿಕ್ಕದರ ಸ್ಮರಣೆ ಬರ್ತಾ ಇದೆ, ಒಂದೊಂದು ಗುಣದ ಸ್ಮರಣೆ ಬರ್ತಾ ಇದೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಈ ಗುಣಗಳು ವಿಶೇಷವಾದ ಹೆಚ್ಚಿಗೆ ಹೆಚ್ಚಿಗೆ ಗುಣಗಳಿಗೆ ದೇವತೆಗಳ ಅಧಿಕಾರಿಗಳು ಅಂತಾರೆ. ಅವರಿಗೆ ಮಾತ್ರ ಹೇಗೆ ಅಂದ್ರೆ ಅವರಿಗೆ ಮನಸ್ಸೇ ನಾನಾ ಪಾರ್ಟ್ ಇರುತ್ತೆ, ಅಂಶಗಳು ಬೇರೆ ಇರುತ್ತೆ, ಏಕಕಾಲದಲ್ಲಿ ಅನೇಕ ಅಂಶಗಳನ್ನು ಧಾರಣೆ ಮಾಡಿ ಅದರ ಮೂಲಕ ಏಕಪ್ರಕಾರವಾಗಿ ಏಕಕಾಲದಲ್ಲಿ ಅನೇಕ ಗುಣಗಳನ್ನು ಕಾನ್ಸಂಟ್ರೇಷನ್ ಮಾಡುತ್ತಾರೆ, ಅವರನ್ನು ದೇವತೆಗಳು ಅಂತ ಕರೆದರು. ನಮಗದಾಗಲ್ಲ, ಅದರಿಂದ ಒಂದೇ ಗುಣಕ್ಕೆ ಹೆಚ್ಚು ಕಾನ್ಸಂಟ್ರೇಷನ್ ಕೊಟ್ಟು ಮಿಕ್ಕದ್ದನ್ನು ಸ್ಮರಣೆ, ಆ ಗುಣ ಈ ಗುಣ ಎಲ್ಲ ಚಟ್ನಿ ಪಲ್ಯ ಥರ ಚೂರು ಚೂರು ಸ್ಮರಣಾಪೂರ್ವಕ ಆತ್ಮಗುಣೋಪಾಸನೆ ಮಾಡುತ್ತೇವೆ ನಾವು. ಹೌದು ಹೌದು, ಆ ಮಾಂಸ ಅಂದ್ರೆ ಮನಸ್ಸಿನಲ್ಲಿ ಬೈಫರ್ಕೇಶನ್ಸ್ ಬರುತ್ತೆ, ಅದು ಅವರಿಗೆ ಜಾಸ್ತಿ ಇರುತ್ತೆ, ನಮಗಿರಲ್ಲ. ಒಂದೇ ಮನಸ್ಸಿರುತ್ತೆ ನಮಗೆ, ಅದರಲ್ಲಿ ಪಾರ್ಟ್ 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 ಉಪಾಸನೆಗೆ ಬೇಕಾದ ಪಾರ್ಟ್ ಇಲ್ಲ. ಅದರಿಂದ ಇಲ್ಲಿ ಏನಾಗ್ತಾ ಇದೆ, ನಾವು ವಿಶೇಷವಾಗಿರತಕ್ಕಂಥ ಜ್ಞಾನ ವಿಜ್ಞಾನ ತೃಪ್ತ ಆತ್ಮ ಅಂತ ಭಗವಂತನ ಉಪಾಸನೆ ಮಾಡಬೇಕು. ಒಟ್ಟಾರೆ ಏನು, ಭಗವಂತನ ಶರಣಾಗತಿಯಿಂದ ಅಲಂ ಬುದ್ಧಿ ಇಂದ್ರಿಯ ಜಯ ಎಲ್ಲವೂ ಬರಲಿಕ್ಕೆ ಸಾಧ್ಯ. ಆ ಶರಣಾಗತಿ ಎಂತಹದ್ದು ಅಂದರೆ ಭಗವಂತನೇ ಸ್ವತಂತ್ರ, ನಾನು ಅಸ್ವತಂತ್ರ, ಅವ ಬಿಂಬ ನಾನು ಪ್ರತಿಬಿಂಬ, ಅವನ ಗುಣಚಿಂತನೆ ಮೂಲಕ ನನಗೆಲ್ಲವೂ ಬರುತ್ತೆ ಎಂಬ ಜ್ಞಾನಪೂರ್ವಕ ಅವನ ಗುಣಚಿಂತನೆಯನ್ನು ಮಾಡೋದೇ ಶರಣಾಗತಿ. ಅಂಥ ಕಾಲಕ್ಕೆ ಆ ಗುಣಚಿಂತನೆ ಮಾಡಿದಾಗ ನಮ್ಮಲ್ಲಿ ಭಗವಂತ ಏನು ಮಾಡುತ್ತಾನೆ, ನಮ್ಮನ್ನು ಜ್ಞಾನ ವಿಜ್ಞಾನ ತೃಪ್ತಾತ್ಮರನ್ನಾಗಿ ಮಾಡುತ್ತಾನೆ. ನನ್ನ ಸ್ವಾಮಿ ವಿಷಯ ಅಲಂ ಬುದ್ಧಿ ಇರುವಂತವ ಅಂತ ಉಪಾಸನೆ ಮಾಡ್ತಾರೆ, ಅದು ಬರುತ್ತೆ, ಎಲ್ಲವೂ ಬರುತ್ತೆ. ಅದಕ್ಕೆ ಒಂದು ಬಿಟ್ಟಲ್ಲಿ ಹೇಳಿಬಿಡುತ್ತಾರೆ ಇವರ ಶಿಷ್ಯರು, ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ, ಇಷ್ಟೇ ಸಾಕು. ಕನ್ಕ್ಲೂಷನ್ ಕೊಟ್ಬಿಡುತ್ತಾರೆ, ನನ್ನ ಸಾಧನ ಅಂದರೆ ದೇವರ ಗುಣಚಿಂತನೆಯನ್ನು ಸದಾ ಮಾಡೋದೇ ಸಾಧನ, ಅದು ಬಿಟ್ಟರೆ ಬೇರೊಂದಿಲ್ಲ. ಅದು ನಮ್ಮ ತಲೆಗೆ ಬಂತ ಅಂತ ನೋಡಿಕೊಳ್ಳೋಣ. ಹಾಗಾದರೆ ನೋಡಿಕೊಳ್ಳಿ, ಇಷ್ಟು ಕಾಲ ಆಯ್ತಲ್ಲ ಸಾಧನೆ ಮಾಡ್ತಾ ಇದ್ದೀವಲ್ಲ, ಗುಣಚಿಂತನೆ ದಿನೇ ದಿನೇ, ಈ ಗುಣಚಿಂತನೆ ಮಾಡಬೇಕು ಈ ಗುಣಚಿಂತನೆ ಮಾಡಬೇಕು ಅಂತ ವಿಶೇಷ ಆಕಾಂಕ್ಷೆಯಿಂದ ಯಾವುದಾದರೂ ಗುಣವನ್ನು ವಿಶೇಷವಾಗಿ ದಿನೇ ದಿನೇ ಚಿಂತನೆ ಮಾಡಿದ್ದೀಯಾ? ನಂಗೆ ಗೊತ್ತಿಲ್ಲ. ಆನ್ಸರ್, ಆ ಸಬ್ಜೆಕ್ಟೇ ಟಚ್ ಇಲ್ಲ,
ಅಲ್ಲ, ನಮಗೆ ದಿನದಲ್ಲಿ ಆದಷ್ಟು ಕಾಲ ಆ ಗುಣಚಿಂತನೆಯಲ್ಲೇ ಕಾಲ ಕಳೆಯಬೇಕು ಎಂಬ ಎಚ್ಚರವೇ ನಮಗಿಲ್ಲ. ಅದು ಮಾಡಬೇಕೆಂಬುದೇ ಗೊತ್ತಿಲ್ಲ. ಅಂತ ಕಾಲೇ ಗುಣಚಿಂತನೆ ನಾವೆಲ್ಲ ಮಾಡುತ್ತೇವೆ, ಮೆಕ್ಯಾನಿಕಲ್ ಪ್ರಾಸೆಸ್ ಎಲ್ಲವನ್ನು ಮಾಡಿಬಿಡ್ತೀವಿ. ಈ ತಂಬಿಗೆ ನೀರು, ಆ ತಂಬಿಗೆ ಹಾಕು, ಆ ತಟ್ಟೆಗೆ ಹಾಕು, ಆ ನೀರು ತಗೋ, ಈ ತಗೋ, ಅದು ಮಾಡು, ಇದು ಮಾಡು, ಪಾಠ ಪಾಠ ಹೇಳು ಅಂತ ಮುಗಿಸು. ಅದಕ್ಕಂದ್ರು ಇವೆಲ್ಲ ಬೇಕು, ಜೊತೆಗೆ ಒಂದು ಗುಣ, ಒಂದು ಗುಣ ಆತ್ಮಾಂಬ ಗುಣ, ಸತತ ಚಿಂತನೆ ಮಾಡಬೇಕು. ಅದಕ್ಕೆ ಮಧ್ವಾಚಾರ್ಯ ಕೇಳಿದ್ರು, ಸರಿ ಸ್ವಾಮಿ ಮಿಕ್ಕ ಗುಣಗಳು ಬಿಟ್ಬಿಡೋಣ, ಈ ಒಂದು ಗುಣ ನಮ್ಗೆ ಹೇಳಿದ್ದಿರಲ್ಲ ಆತ್ಮ ಆತ್ಮ ಅಂತ, ಎಷ್ಟು ಕಾಲ ಚಿಂತನೆ ಮಾಡಬೇಕು ಅಂತ ಕೇಳಲ್ಲ, ಯಾವಾಗ ಯಾವಾಗ ಬಿಡ್ಬೋದು ಅಂತ ಕೇಳಿದ್ವಿ. ಎಷ್ಟು ಕಾಲ ಚಿಂತನೆ ಮಾಡಬೇಕು ಅಂತ ಕೇಳಿಲ್ಲ, ಯಾವಾಗ ಬಿಡ್ಬೋದು ಪರ್ಮಿಷನ್ ಇದೆ ಹೇಳಿ. ಅದಕ್ಕೆ ಆಚಾರ ಕೊಡ್ತಾರೆ, ಅವರು ನಮ್ಮ ಬುದ್ಧಿ ಗೊತ್ತಿಲ್ಲ, ಅವರಿಗೆ ಎಲ್ಲ ಗೊತ್ತವರಿಗೆ. ಆಪದ್ಯಪಿ ಸಂತತ ಮನುಸಂಧಾನಾಯ, ಕುತ್ತಿಗೆ ಮೇಲೆ ಖಡ್ಗ ಇಟ್ಟು ಕೊಂದು ಬಿಡುತ್ತೇನೆ ಅಂತ ಬಂದಾಗಲೂ ಆತ್ಮ 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 ಅಂಬುದು ಬಿಡಬಾರದು ಈ ಗುಣಚಿಂತನೆ ಅಂದರು. ಹೌದಾ? ಈಗ ನೋಡೋಣ, ಎಷ್ಟು ಸಲ ನಾವು ಬೆಳಗ್ಗಿಂದ ಆತ್ಮ ಆತ್ಮನೇ ನಮಃ ಆತ್ಮನೇನು ಮಾಡಿದ್ವಾ? ಅದು ಮಾಡಬೇಕು ಅಂತ ಆಲೋಚನೆ ಬಂತ? ಸದಾ ಗುಣಚಿಂತನೆಯಲ್ಲಿ ಇದ್ದೀವಾ? ಇಲ್ಲ. ಆದ್ದರಿಂದ ನಾವೇ ಆ ಭಗವಂತನ ಗುಣಚಿಂತನೆಯನ್ನು ಶುರು ಮಾಡಿದ್ದೇ ಆದರೆ, ಆ ಪೂರ್ವಕ ಶರಣಾಗತರಾಗಿದ್ದೇ ಆದರೆ, ಭಗವಂತ ನಮಗೆ ಈ ರೀತಿಯಾಗಿ ತಾನಾಗಿ ಇಂದ್ರಿಯ ಜಯ ಕೊಡ್ತಾನೆ, ತಾನಾಗಿ ಅಲಂಬುದ್ಧಿಯನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ, ವಿಜ್ಞಾನವನ್ನು ಕೊಡ್ತಾನೆ, ಸರ್ವಸ್ವವನ್ನು ಕೊಡತಕ್ಕ ನಾಥ ಅವನೇ. ಯಾಕೆ? ಅವನೇ ಬಿಂಬನಾದ್ದರಿಂದ. ಅವನು ಕೊಟ್ಟೇ ಕೊಡ್ತಾನೆ ಬಿಂಬ, ಅವನ ಗುಣಚಿಂತನೆ ಮಾಡಿದರೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಆ ಗುಣಚಿಂತನೆಯನ್ನು ನಾವು ಮಾಡಬೇಕು. ಸರಿ, ನಾನೀ ಗುಣಚಿಂತನೆಯನ್ನು ಹೇಳದೆ ಶರಣಾಗತಿ ಅಂದರೆ ಸ್ವಾತಂತ್ರ್ಯ ಜ್ಞಾನಪೂರ್ವಕವಾಗಿ ಭಗವಂತನ ಸ್ವಾತಂತ್ರ್ಯ ಜ್ಞಾನಪೂರ್ವಕ, ಭಗವಂತನ ಅಧೀನತಾ ಬುದ್ಧಿಪೂರ್ವಕ, ಭಗವಂತನ ಗುಣಚಿಂತನೆಯೇ ಶರಣಾಗತಿ ಅಂತ ಶರಣಾಗತಿಯ ನಿರ್ವಚನೆ ತಲೆಗೆ ಬರುವಂತೆ ಹೇಳದಿದ್ದರೆ, ಬರೇ ಶರಣಾಗತಿ ಶರಣಾಗತಿ ಅಂದಾಗಲ್ಲ, ಶಾರೀರಕವಾಗಿ ಅಡ್ಡ ಬೀಳೋದೇ ಶರಣಾಗತಿ ಅಂತ ಅಲ್ಲಿಗೆ ಶರಣಾಗತಿ ನಿಂತು ಹೋಗುತ್ತೆ. ಅದಕ್ಕೆ ನನ್ನ ಸ್ವಾಮಿ ನನ್ನ ಆ ಒಂದರ ಎಕ್ಸ್ಪ್ಲನೇಷನ್ ಒಂದು ಸುಳಾದಿ ಏನು? ನನ್ನ ದೇಹ ನಿನ್ನ ಅಧೀನ, ನನ್ನ ಇಂದ್ರಿಯಗಳು ನಿನ್ನ ಅಧೀನ, ನನ್ನ ಮನಸ್ಸು ನಿನ್ನ ಅಧೀನ, ನನ್ನ ಪ್ರಾಣ ನಿನ್ನ ಅಧೀನ, ನಾನು ಹೇಳೋದು ಕೊಡೋದು ನಿನ್ನ ಅಧೀನ, ಕಣ್ಣು ರೆಪ್ಪೆ ಹಾಕೋದು ನಿನ್ನ ಅಧೀನ. ಈ ಚಿಂತನೆಯೇ ಆತ್ಮೋಪಾಸನೆ. ಒಂದು ಆತ್ಮ 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 ಅಂಬೋದರ ಎಕ್ಸ್ಪ್ಯಾನ್ಷನ್ ಕೊಟ್ಟರು. ಆ ರೀತಿಯಾಗಿ ಭಗವಂತನಲ್ಲಿ ನಿನ್ನ ಅಧೀನ ನಾನು, ನಿನ್ನ ಅಧೀನ ನಾನು ಬರುತ್ತಾ, ಆ ಬರುವಂತೆ ಮಾಡೋದೇ ವಿಶೇಷವಾದ ಶರಣಾಗತಿಯ ಲಕ್ಷಣ ಅಂತ ಹೇಳಿದಲ್ಲಿಗೆ ಹೇಳಿದಲ್ಲಿಗೆ ಯಾಕಂದರೆ ಇದು ಸ್ವಲ್ಪ ಗಡಿಬಿಡಿದೆಯಲ್ವ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಆದ ಕಾರಣ ಒಟ್ಟಾರೆ ಯಾರಿಗೆ ಕೃತಜ್ಞತೆ ಸಲ್ಲಿಸಬೇಕು? ಏಳು ದಿನಗಳ ಕಾಲ ವಿಜಯರಾಯರ ಸನ್ನಿಧಾನದಲ್ಲಿ, ತತ್ರಾಪಿ ಕಬ್ಬಿಣದ ಕಡಲಿ ಅಂದರೆ ಗೀತೆ ನಾನು ಮೊದಲು ಅಂತ ನಿಲ್ಲುತ್ತೆ. ಅಂಥ ಕಬ್ಬಿಣದ ಕಡಲಿಯನ್ನು ಚೆನ್ನಾಗಿ ಬೇಯಿಸಿ ನಮಗೆ ಅದ್ಭುತವಾಗಿ ತಿನ್ನುವಂತ ಗುಗ್ಗರಿ ಮಾಡಿ ಕೊಟ್ಟವರು ರಾಘವೇಂದ್ರ ಸ್ವಾಮಿಗಳು. ಅದನ್ನು ಕನ್ನಡದಲ್ಲಿ ಬೇಯಿಸಿಕೊಟ್ಟವರು ನಮ್ಮ ವಿಜಯರಾಯರು. ಎರಡನ್ನೂ ಇಟ್ಟುಕೊಂಡು ನಮ್ಮ ವಿಶೇಷವಾಗಿ ತಲೆಗೆ ಹೋಗುವಂತೆ ಆ ನನ್ನ ಹೇಳೋದರಲ್ಲಿ ನನಗೆ ಗೊತ್ತಾಗ್ತಾ ಇರುತ್ತೆ. ಒಂದು ಹೇಳಲಿಕ್ಕೆ ಹೋರು ಇದು ಹೇಳು ಇದು ಹೇಳು ಇದು ಹೇಳು ಅಂತ ಒಳಗಿಂದ ಇನ್ಸ್ಪಿರೇಷನ್ ಬರ್ತಾ ಇರುತ್ತೆ, ಒಳಗಿನ ಚುಚ್ತಾ ಇರ್ತಾರೆ ಇದು ಹೇಳು ಇದು ಹೇಳು ಅಂತೇಳಿ. ಅವರ ಸನ್ನಿಧಾನದಲ್ಲಿ ಗೀತೆ ಏಳು ದಿವಸಗಳ ಕಾಲ ಅವರ ಪೂಜಾ ಅಂತ ಮಾಡಿದಿವಲ್ಲ, ಅದಕ್ಕೆ ವಿಜಯದಾಸ ಗುರುವಂತರ್ಗತ, ಗುರುವಂತರ್ಗತ ವಿಜಯದಾಸ ಗುರುವಂತರ್ಗತ
ವಾದಿರಾಜ ಗುರುವಂತರ್ಗತ ಭಾವಿ ಸಮೀರ ವಾದಿರಾಜ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವೇಣುಗೋಪಾಲ ಕೃಷ್ಣ ವಿಜಯ ವಿಠಲಾತ್ಮಕ ಬಿಂಬಮೂರ್ತಿಯಲ್ಲಿ ಗುರುಬಿಂಬ ನಿನ್ನ ನಮ್ಮ ಬಿಂಬಮೂರ್ತಿಯಲ್ಲಿ ಈ ಪ್ರವಚನದ ಯಜ್ಞ ಇಷ್ಟು ಕಾಲ ಏನಾಯಿತು? ನನ್ನ ಬಾಯಿಯಿಂದ ಹೊರಟ ಸಕಲ ಶಬ್ದಗಳು ಅರ್ಥದಲ್ಲಿರುವ ಭಗವದ್ ರೂಪಗಳು ಸೂರ್ಯಮಂಡಲಕ್ಕೆ ಸೇರಿ ತಿರುಗಿ ಬಂದು ನಿಮ್ಮೊಳಗೆ ಸೇರಿ ಅಲ್ಲಿಂದ ವಿಜಯರಾಯರತ್ರ ಅರ್ಪಿತವಾಗಿ ತಿರುಗಿ ನನ್ನ ಹತ್ರ ಬ್ಯಾಕ್ ಬರ್ತಾ ಇವೆ ನನಗೆ ಫಲರೂಪದಲ್ಲಿ. ಈ ಯಜ್ಞವನ್ನು ಸ್ವಾಮಿ ನಮ್ಮ ಬಿಂಬಮೂರ್ತಿಯ ಪದಾರವಿಂದ ಕರ್ಪಣೆ ಮಾಡುತ್ತಾ ಇದ್ದೇನೆ. ಲೋಪವೆಲ್ಲ ನನ್ನ ದೋಷ, ಏನಾದರೂ ಗುಣಗಳಿದ್ದರೆ ಅದು ಗುರುಗಳ ಕಾರುಣ್ಯ ಎಂಬುದನ್ನು ಹೇಳ್ತಾ ಈ ವಿಶೇಷವಾದ ಕಾರ್ಯಕ್ರಮ ಎಷ್ಟನೇದು? ನಾಲ್ಕನೇದು. ತುಂಬ ಆಗಿದೆ. ಗೀತಾ ಅದು ಎರಡನೇದು. ಒಟ್ಟಾರೆ ಸರಪಳಿಯಂತೆ ಜ್ಞಾನಯಜ್ಞವನ್ನು ವಿಜಯರಾಯರ ಸನ್ನಿಧಾನದಲ್ಲಿ ಇಟ್ಟುಕೊಂಡು ನನಗೆ ಶಾಸ್ತ್ರವನ್ನು ಮತ್ತು ರಿವಿಷನ್ ಮಾಡುವ ಭಾಗ್ಯ ಕೊಟ್ಟಿದ್ದಾರೆ. ಯಾಕೆ ಅಂದರೆ ನಿಮಗೇನರ್ಥ ಆಯಿತು, ನಿಮಗೇನಾಯಿತು ನನಗೆ ಗೊತ್ತಿಲ್ಲ, ಅದು ನೀವು ಹೇಳಿದರೆ ಗೊತ್ತಾಗುತ್ತೆ. ನನಗಂತೂ ರಾಯರ ಪಂಕ್ತಿ ಪಂಕ್ತಿ ಪುನಃ ಪುನಃ ವಿಜಯರಾಯರ ಸನ್ನಿಧಾನದಲ್ಲಿ ಹೇಳಿದ್ದಕ್ಕೆ ನನಗೆ ವಿಶೇಷ ಮೆಲುಕು ಹಾಕಿದ ಪುಣ್ಯ ಬಂದಿದೆ, ಅವರ ಅನುಗ್ರಹ ಆಗಿದೆ. ನಿಮಗೆಲ್ಲರಿಗೂ ಭಗವಂತ ರಘುನಾಥರಾಯರ ಕುಟುಂಬಕ್ಕೆ ಮತ್ತು ಅವರ ಜೊತೆಗಿರುವ ಯಾರು ಪಂಚ ಪಾಂಡವರು ಅವರು ಅವರ ಕುಟುಂಬ, ಆದ ಮೇಲೆ ಸಂಧ್ಯಾಬಾಯಿಯವರು ಅವರ ತಂಗಿ ಅಂದರು, ಆದ ಮೇಲೆ ಎಲ್ಲರೂ ಏನು ಬಂದಿದ್ದೀರಾ ಅವರಿಗೆಲ್ಲ. ಅಷ್ಟೇ ಅಲ್ಲದೆ ಅವರ ನಿಮ್ಮ ಮಾತು ಕೇಳಿ ಈ ಜ್ಞಾನಯಜ್ಞದಲ್ಲಿ ಭಾಗವಹಿಸಬೇಕು ಅಂತ ದೂರ ದೂರದಿಂದ ಬಂದ ಎಲ್ಲರಿಗೂ. ಹಾಗೆ ನಮಗೆ ವಿಜಯರಾಯರು ಇಲ್ಲಿದ್ದರೆ ಇನ್ನೊಂದು ರೂಪದಿಂದ ಚೀಕಲ್ ಪರ್ವಿಯಿಂದ ಬಂದರು. ಹೇಗೆ ನಮ್ಮ ಜಗನ್ನಾಥದಾಸರು ಮತ್ತು ಕೃಷ್ಣದಾಸರ ರೂಪದಲ್ಲಿ ಅವರ ಸಂಗಡಿಗರ ರೂಪದಲ್ಲಿ ವಿಜಯದಾಸರೇ ಇಲ್ಲಿಗೆ ಬಂದರು. ಅವರಿಗೂ ವಿಶೇಷವಾಗಿರತಕ್ಕಂಥ ಇಷ್ಟು ಜ್ಞಾನಯಜ್ಞ ನಡೆಯಬೇಕಾದರೆ ಮೇನ್ ಬೇಕಾಗಿದ್ದೇನು ಅಂದರೆ ಇಲ್ಲಿರತಕ್ಕಂಥ ನಮ್ಮ ವೆಂಕೋಪದಾಸರು, ಗುರುರಾಜದಾಸರು, ಎಲ್ಲ ಜಗನ್ನಾಥದಾಸ ಅವರು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಏನು ಎಲ್ಲರೂ ಅಂಬೋದೊಂದೇ ಅಲ್ರಿ, ಹೇಗೆ ಬಡಿಸ್ತಾರೆ? ಬಡಿಸೋದು ಇಲ್ಲೇ ಕಲೀಲಿ, ಚೂರು ಚಾರು ಬಡಿಸಿ ಅಭ್ಯಾಸವೇ ಇಲ್ಲ, ಹಾಕಿದರೆ ರಾಶಿ ಸುರಿತಾರೆ. ಹೌದಾ? ಅಜೀರ್ಣಾಗಿ ಒದ್ದಾಡಬೇಕಷ್ಟೇ ಹೊರತು ನಾವು ಕಡಿಮೆ ಮಾಡಲ್ಲ ಅಂತ ರಾಶಿ ಹಾಕಿಬಿಡ್ತಾರೆ. ಅದ್ಭುತವಾದ ಏನು ವಿಷಯ. ಹೌದು, ಸ್ವಚ್ಛವಾಗಿ ಹಾಗೆ ಬಡಿಸಬೇಕು, ಹಾಗೆ ಬಡಿಸಬೇಕು, ಬೇಕಾದ್ರೆ ಚಲ್ಲಲಿ ಬಡಿಸ್ಬೇಕಂತೆ. ಆ ರೀತಿ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೂ. ಇನ್ಯಾರು ಹುಡುಗರು? ಅಡಿಗೆ ಮಾಡಿದ ಒಳ್ಳೆ ಪಾಚಕರಿಗೂ ಶ್ರದ್ಧೆಯಿಂದ ಮಾಡಿದ್ದಾರೆ ಪಾಪ. ಅಷ್ಟೇ ಅಲ್ಲದೆ ಅಡಿಗೆ ಮಾಡೋರಿದ್ದಾರೆ, ಮಾಡಿಸಿದವರಿದ್ದಾರೆ, ಉಂಬೋರಿದ್ದಾರೆ, ಬಡಿಸೋರು ಕಮ್ಮಿತ್ತು, ಬಡಿಸಿದವರಿಗೂ ವಾಲಂಟಿಯರ್ಸ್ಗೂ ಎಲ್ಲರಿಗೂ ಕೂಡ ಭಗವಂತ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಭಗವಂತ ಎಲ್ಲರಿಗೂ ಕೂಡ ಜ್ಞಾನ, ಭಕ್ತಿ, ವೈರಾಗ್ಯ, ಸಾತ್ವಿಕ ಸಂಪತ್ತು ಎಲ್ಲವನ್ನ ಕೊಟ್ಟು ಇನ್ನೊಬ್ಬರು ಮರ್ತದ್ವಾ? ಅತಿ ವಿಶೇಷವಾಗಿ ನಮಗೆ ಇಲ್ಲ, ಒಂದೊಬ್ಬರು ಮರ್ತದ್ವಿ ಯಾರು ಅಂದರೆ ಎಲ್ಲರಿಗೂ ಕೂಡ ತಂಬೂರಿ ಮತ್ತು ಪಾದುಕೆಯನ್ನು ದರ್ಶನ ಮಾಡಿಸಿ ತೀರ್ಥ ಕೊಟ್ಟು ಶ್ಯಾಮಾಚಾರು ಒಳ್ಳೆ ನಗುಮುಖದಿಂದ ಎಲ್ಲರಿಗೂ ಸಹಕಾರ ಕೊಟ್ಟರು. ಶ್ಯಾಮಾಚಾರು ಎಲ್ಲರಿಗೂ ಭಗವಂತ ವಿಶೇಷ ಜ್ಞಾನ ಅವರಿಗೆ ನಾನು ಅವರಿಗೆ ಮೊದಲೇ ಎಲ್ಲ ದೇವರು ಕೊಟ್ಟಿರ್ತಾರೆ ದಾಸರಿಗೆ ಎಲ್ಲರಿಗೆ ನಮ್ಮಂಥವರಿಗೆಲ್ಲ ಜ್ಞಾನ, ಭಕ್ತಿ, ವೈರಾಗ್ಯ, ಸಾತ್ವಿಕ ಸಂಪತ್ತು, ಮಿತ್ತ, ಇನ್ನೇನು ಅಂದರೆ ಕೇಳಿದ್ದನ್ನು ಅನುಷ್ಠಾನಕ್ಕಿಡುವ ಸೌಭಾಗ್ಯ ನಮಗೆಲ್ಲರಿಗೂ ದಯಪಾಲಿಸಲಿ ಎಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣ. ಮುಖ್ಯವಾಗಿ ಈ ಜ್ಞಾನಯಜ್ಞಕ್ಕೆ ಕಾರಣವಾದ ಮುಖ್ಯವಾಗಿ ಜ್ಞಾನಯಜ್ಞ ನಡೆಯೋಕ್ಕೆ ಕಾರಣರಾದವರೇ ನಮ್ಮ
ಕರ್ನೂಲ್ ಶ್ರೀನಿವಾಸ ಆಚಾರ್ಯ ಅವರು ಇಲ್ಲದೇ ನಮಗೆ ಬಹಳ ಪ್ರವಚನಗಳು ಬೆಂಗಳೂರಲ್ಲಿ ಇರೋದಂತ ಪ್ರವಚನಗಳಿಗೆ ಏನೇನೇನು ಕೊರತೆ ಇಲ್ಲ. ಅರ್ಧ ಗಂಟೆಗೆ ಒಂದೊಂದು ಕಡೆ ಪ್ರೋಗ್ರಾಮ್ ಇರುತ್ತೆ. ಆದರೆ ಈಗ ಮೂರು ಅಧ್ಯಾಯ ಓದ್ಸತಿ ಹೇಳಿ ಓದ್ಸತಿನೂ ಹೇಳಿದಕ್ಕೆ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಹೇಳಿದ್ದು ಮೂರು ಅಧ್ಯಾಯ. ಈಗ ಎರಡೂವರೆ ಅಧ್ಯಾಯ. ಅಲ್ಲಿಗೆ 18 ಅಧ್ಯಾಯ ಆಗಬೇಕಾದ್ರೆ ನಮ್ಮ ಜನ್ಮ ಪೂರ್ತಿ ಜ್ಞಾನ ಯಜ್ಞ ಆಗ್ತಾ ಇರುತ್ತೆ ಅಂತ ಇದೊಂದು ಗ್ಯಾರಂಟಿ ಆಗೋದು. ಇದು ನಮಗೆ ಸೌಭಾಗ್ಯ ಅಲ್ಲದೆ ಇದೆ, ಇದು ದೇವರು ಕೊಟ್ಟ ವರ ಅಲ್ಲದೆ ಇದೆ. ಅದು ಚಿಪ್ಪಿಗೆ ಈ ವೈಕುಂಠದಲ್ಲಿ ಜ್ಞಾನಯಜ್ಞ ಆಗ್ತಾ ಇರೋದು ನಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ. ನನಗೆ ಸ್ಪೆಸಿಫಿಕಲಿ ನನ್ನ ಹೆಂಡತಿ ಸಂಧ್ಯಾ ಕೊಡೋಷ್ಟು ಸಪೋರ್ಟ್ ಅವಳು ಏನು ಯಾವ ಜನ್ಮದಲ್ಲಿ ಏನಾಗಿದ್ದು ನಿಜವಾಗಲೂ ಭಾಳ ಸಪೋರ್ಟ್ ಮಾಡ್ತಾಳೆ ಅವಳು ಎಲ್ಲದಕ್ಕೂ. ಈ ಜನರಿಗೆ ನಾವು ರಿಯಲಿ ಪ್ರಣಾಮಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸಿ ಮತ್ತೆ 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 ನಮ್ಮನ್ನು ಇದೇ ಥರ ಅನುಗ್ರಹ ಮಾಡಿ ಅಂತ ಕೇಳಿ.